ಗುಡ್ ಮಾರ್ನಿಂಗ್ ವೆಸ್ಟೀಜ್, ಪ್ರತಿಯೊಬ್ಬರಿಗೂ ಈ ಸ್ಪೆಷಲ್ ಈ ಟ್ರೈನಿಂಗ್ಗೆ ಸ್ವಾಗತ. ಸೊ ವೆಸ್ಟೀಜ್ ನಿಮ್ಮೆಲ್ಲರಿಗೋಸ್ಕರ ಒಂದು ಹೊಸ ಇನಿಷಿಯೇಟಿವನ್ನು ತೊಗೊಂಡು ಬಂದಿದೆ, ಒನ್ ಪ್ರಾಡಕ್ಟ್ ಒನ್ ಟ್ರೈನಿಂಗ್. ಸೊ ಈ ಸ್ಪೆಷಲ್ ಈ ಟ್ರೈನಿಂಗ್ನ ಮೂಲಕ ನಾವು ಇವತ್ತು ಡಿಸ್ಕಸ್ ಮಾಡುವಂಥ ಪ್ರಾಡಕ್ಟ್ ವೆಸ್ಟೀಜ್ ಲೈಟ್ ಹೌಸ್ ರೈಸ್ ಬ್ರ್ಯಾನ್ ಆಯಿಲ್. ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ತೀವಿ. ಈ ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ಆಹಾರಕ್ಕೆ ಒಳ್ಳೆ ರುಚಿ ಸೇರಿಕೊಳ್ಳುತ್ತೆ. ಆದರೆ ಈ ಆಯಿಲಿಂದ ನಮಗೆ ರುಚಿಯ ಜೊತೆಗೆ ಆರೋಗ್ಯ ಸಿಗ್ತಾ ಇದೆಯಾ? ಸೊ ಒಂದು ಒಳ್ಳೆಯ ಕುಕ್ಕಿಂಗ್ ಆಯಿಲಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಕೇಳೋದಾದರೆ, ಸೊ ಮೊದಲನೇದಾಗಿ ಒಳ್ಳೆ ಆಯಿಲ್ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ, ಹಾಗೆ ನಮ್ಮ ಮೆಟಬಾಲಿಸಮನ್ನು ಚೆನ್ನಾಗಿಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡ್ಬೇಕು. ಲೈಟ್ ಹೌಸ್ ರೈಸ್ ಬ್ರ್ಯಾನ್ ಆಯಿಲ್ ನಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಕೊಡ್ತಾ ಇದೆ. ಸೊ ಯಾವ ಥರದ ಹೆಲ್ತ್ ಬೆನಿಫಿಟ್ಸನ್ನು ಕೊಡ್ತಾ ಇದೆ ಇದು ಇವಾಗ ನಾವು ತಿಳ್ಕೊಳ್ಳೋಣ. ನಮ್ಮ ವೆಸ್ಟೀಜ್ ಲೈಟ್ ಹೌಸ್ ರೈಸ್ ಬ್ರ್ಯಾನ್ ಆಯಿಲ್ನ ಬಾಟಲ್ ನೀವು ನೋಡೋದಾದರೆ, ಸೊ ಅದರ ಮುಂದಿನ ಭಾಗದಲ್ಲಿ ಎರಡು ಸಿಂಬಲ್ ನೀವು ನೋಡಬಹುದು. ಮೊದಲನೇದಾಗಿ ಫಿಸಿಕಲಿ ರಿಫೈನ್ಡ್ ಅಂತ ಇರುತ್ತೆ, ಹಾಗೆ ಎರಡನೇದಾಗಿ ಪ್ಲಸ್ ಎಫ್ ಲೋಗೋ ಸಹ ಇರುತ್ತೆ. ಫಿಸಿಕಲಿ ರಿಫೈನ್ಡ್ ಅಂತ ಹೇಳಿದ್ರೆ, ಸೊ ಗಾಣದಿಂದ ಡೈರೆಕ್ಟಾಗಿ ತೆಗೆದುಕೊಂಡಿರುವಂಥ ಎಣ್ಣೆ ಅಂತ ನಾವು ಹೇಳ್ಬೋದು. ಸೊ ಈ ಫಿಸಿಕಲ್ ರಿಫೈನಿಂಗ್ ಮಾಡೋದ್ರಿಂದ ಇದರಲ್ಲಿರುವಂಥ FFA ಫ್ರೀ ಫ್ಯಾಟಿ ಆ್ಯಸಿಡ್ಸ್ನ ರಿಮೂವ್ ಮಾಡಿ ಒಳ್ಳೆ ಅಂಶಗಳನ್ನ ಮಾತ್ರ ಇಟ್ಕೊಂಡು ಕೆಟ್ಟ ಅಂಶಗಳನ್ನ ಸಪ್ರೇಟ್ ಮಾಡಲಿಕ್ಕೆ ಇದು ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ಹಾಗೆ ಪ್ಲಸ್ ಎಫ್ ಅಂತ ಹೇಳಿದ್ರೆ ಫುಡ್ ಫರ್ಟಿಫಿಕೇಷನ್ ಅಥವಾ ಎನ್ರಿಚ್ಮೆಂಟ್. ಸೊ ಈ ಒಂದು ಪ್ರೋಸೆಸ್ನ ಮೂಲಕ ನಾವು ನಮ್ಮ ರೈಸ್ ಬ್ರ್ಯಾನ್ ಆಯಿಲಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ D2 ಅನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಈ ನಮ್ಮ ವೆಸ್ಟೀಜ್ ರೈಸ್ ಬ್ರ್ಯಾನ್ ಆಯಿಲಲ್ಲಿ ನಮಗೆ ಒರೈಸನಾಲ್ ಅನ್ನೋ ಒಂದು ಅಂಶ ಸಹ ಸಿಗ್ತಾ ಇದೆ. ಇದರಲ್ಲಿರುವಂಥ ಗಾಮಾ ಒರೈಸನಾಲ್ ಇದು ಒಂದು ಆ್ಯಂಟಿ ಆಕ್ಸಿಡೆಂಟ್ನ ಮಿಶ್ರಣ ಆಗಿರುತ್ತೆ. ಸೊ ಈ ಒಂದು ಒರೈಸನಾಲ್ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಚೆನ್ನಾಗಿ ಇಡಲಿಕ್ಕೆ, ಹಾಗೆ ಯಾವುದೇ ಥರದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ದೂರ ಇಡೋದಕ್ಕೆ, ಹಾಗೆ ನಮ್ಮ HDL ಮತ್ತು LDL ರೇಷೋವನ್ನು ಇಂಪ್ರೂವ್ ಮಾಡಲಿಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ಅದಷ್ಟೇ ಅಲ್ಲ, ನಮ್ಮ ರೈಸ್ ಬ್ರ್ಯಾನ್ ಆಯಿಲಲ್ಲಿ ಆರ್ಗಿಮಾನ್ ಆಯಿಲ್ ಇರೋದಿಲ್ಲ. ಆರ್ಗಿಮಾನ್ ಆಯಿಲನ್ನು ಸನ್ಫ್ಲವರ್ ಆಯಿಲ್ ಮತ್ತು ಸಸೇಮ್ ಆಯಿಲ್ ಜೊತೆಗೆ ಮಿಶ್ರಿಸಲಾಗುತ್ತೆ. ಸೊ ಅದರ ಒಂದು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ. ಸೊ ಈ ಆರ್ಗಿಮಾನ್ ಆಯಿಲ್ ಅನ್ನೋದು ಆರ್ಗಿಮನ್ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಈ ಥರ ಕಲಬೆರಕೆ ಮಾಡೋದ್ರಿಂದ ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮ್ಮ ರೈಸ್ ಬ್ರ್ಯಾನ್ ಆಯಿಲಲ್ಲಿ ಆರ್ಗಿಮಾನ್ ಆಯಿಲ್ನ ಅಂಶ ಕಿಂಚಿತ್ತು ಕೂಡ ಇರೋದಿಲ್ಲ. ಹಾಗೆ ಯಾವುದೇ ಥರದ ಕಲಬೆರಕೆ ಸಹ ನಮ್ಮಲ್ಲಿ ಇರೋದಿಲ್ಲ. ನಮ್ಮ ರೈಸ್ ಬ್ರ್ಯಾನ್ ಆಯಿಲಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋ ಅಂಶ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿರುವಂಥ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡಿ ನಮ್ಮ ಆರೋಗ್ಯವನ್ನು ಇನ್ನೂ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಒಂದು ಎಣ್ಣೆಯನ್ನು ಬಹಳ ಹೊತ್ತು ಕಾಯಿಸಿದಾಗ ಸೊ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೆಟ್ಟದಾಗಿ ಸ್ಮೆಲ್ ಬರಲಿಕ್ಕೂ ಸ್ಟಾರ್ಟ್ ಆಗುತ್ತೆ. ಆದರೆ ನಮ್ಮ ವೆಸ್ಟೀಜ್ ರೈಸ್ ಬ್ರ್ಯಾನ್ ಆಯಿಲ್ಗೆ ಸೊ ಹೈಯೆಸ್ಟ್ ಸ್ಮೋಕ್ ಪಾಯಿಂಟ್ 232 ಡಿಗ್ರಿ ಸೆಲ್ಷಿಯಸ್ ಇರೋದ್ರಿಂದ ಆ ಥರದ ಸಮಸ್ಯೆ ಬರೋದಿಲ್ಲ. ಹಾಗೆ ಇದನ್ನು ಜಾಸ್ತಿ ಕಾಯಿಸಿದಷ್ಟು ಯಾವುದೇ ಥರದ ವಿಟಮಿನ್ಸ್ ಆಗಲಿ, ಯಾವುದೇ ಥರದ ಮಿನರಲ್ಸ್ ಆಗಲಿ ನಮ್ಮ ರೈಸ್ ಬ್ರ್ಯಾನ್ ಆಯಿಲ್ ಅದನ್ನು ಕಳೆದುಕೊಳ್ಳೋದಿಲ್ಲ. ಸೊ ರೈಸ್ ಬ್ರ್ಯಾನ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿರುವಂಥ ಪೌಷ್ಟಿಕಾಂಶ ನಾವು ತಗೊಳ್ಳೋದ್ರಿಂದ ಇದು ನಮ್ಮನ್ನ ಆ್ಯಕ್ಟಿವ್ ಆಗಿ ಇಡಲಿಕ್ಕೆ ನಮಗೆ ಸಹಾಯವನ್ನು ಮಾಡುತ್ತೆ. ಹಾಗೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟು ನಮ್ಮನ್ನು ರೆಜುವಿನೇಟ್ ಮಾಡೋದಕ್ಕೂ ಸಹ ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ನಾವು ರೈಸ್ ಬ್ರ್ಯಾನ್ ಆಯಿಲ್ ಬಗ್ಗೆ ತಿಳ್ಕೊಳ್ಳೇಬೇಕು ಅನ್ನುವಂಥ ಕೆಲವೊಂದು ನಿಜಾಂಶಗಳು ಏನು ಅಂತ ಹೇಳಿದ್ರೆ,
ಬೇರೆ ಆಯಿಲಿಗೆ ಕಂಪೇರ್ ಮಾಡಿದ್ರೆ 15% ಕಡಿಮೆ ಆಯಿಲ್ ಅಬ್ಸಾರ್ಬ್ ಆಗುತ್ತೆ. ಹಾಗೆ ಈ ಆಯಿಲನ್ನು ಬಳಸಿ ಅಡುಗೆ ಮಾಡೋದ್ರಿಂದ ಇದು ಲೆಸ್ ಆಯಿಲ್ ಕನ್ಸ್ಯೂಮ್ ಮಾಡುತ್ತೆ, ಹಾಗೆ ಯಾವುದೇ ಥರದ ಜಿಡ್ಡು ನಮಗೆ ಹೆಚ್ಚಾಗಿ ಫೀಲ್ ಆಗೋದಿಲ್ಲ. ಇದನ್ನು ಕಾಯಿಸಿದಷ್ಟು ಇದರಲ್ಲಿ ಯಾವುದೇ ಥರದ ವಾಸನೆ ಅಥವಾ ಯಾವುದೇ ಥರದ ಹೊಗೆ ಬರೋದಿಲ್ಲ. ಯಾಕೆ ನೀವು ವೆಸ್ಟೀಜ್ ಲೈಟ್ ಹೌಸ್ ರೈಸ್ ಪ್ಯಾನ್ ಆಯಿಲನ್ನೇ ತೊಗೊಳ್ಬೇಕು ಅಂತ ಕೇಳೋದಾದರೆ, ವೆಸ್ಟೀಜ್ನ ಲೆಗೆಸಿ ಆದ ರೈಸ್ ಪ್ಯಾನ್ ಆಯಿಲ್ ನಾವು ಕಳೆದ 15 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಇದು ವೆಸ್ಟೀಜ್ನ ಟ್ರಸ್ಟ್ ಮತ್ತು ಗ್ಯಾರಂಟಿ ಬ್ಯಾಡ್ ಜೊತೆಗೆ ನಮಗೆ ಸಿಗ್ತಾ ಇದೆ. ಈ ಒಂದು ವೆಸ್ಟೀಜ್ ಲೈಟ್ ಹೌಸ್ ರೈಸ್ ಬ್ರ್ಯಾನ್ ಆಯಿಲ್ MRP 460 ರೂಪಾಯಿ, ಡಿಸ್ಟ್ರಿಬ್ಯೂಟರ್ ಪ್ರೈಸ್ 395 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಹಾಗೆ ವೆಸ್ಟೀಜ್ ಲೈಟ್ ಹೌಸ್ ರೈಸ್ ಬ್ರ್ಯಾನ್ ಆಯಿಲ್ ನಿಮಗೆ 2 ಲೀಟರ್ನ ಬಾಟಲ್ SKU ನಿಮಗೆ ಸಿಗುತ್ತೆ. ಹಾಗೆ ಇದರ PV 9.88 ಅಲ್ಲಿ ನಿಮಗೆ ಸಿಗ್ತಾ ಇದೆ. ರೈಸ್ ಬ್ರ್ಯಾನ್ ರೋಜಾನಾ ಎಲ್ಲರೂ ಯೂಸ್ ಮಾಡಿ ನೀವು ಆರೋಗ್ಯವಾಗಿರಿ, ನಿಮ್ಮ ಮನೆಯವರೂ ಆರೋಗ್ಯವಾಗಿರೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಳಿ. ಸ್ಟೇ ಹೋಮ್, ಸ್ಟೇ ಟ್ರೈನ್ಡ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್ತ್.